ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಸ್ಮಲ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನೀವು ನನ್ನ ಜೊತೆಗೆ ಸೇರಿ ಆಂಧ್ರ ಸ್ಟೈಲಲ್ಲಿ ಮೆಂತ್ಯ ಪಾಪು ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಹೆಸರು ಬೇಳೆನ ಸೇರಿಸ್ಕೋತೀನಿ. ಇದನ್ನು ಹುರಿಬೇಕು ಅಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಸರು ಬೇಳೆ ಸೇರಿಸ್ಕೊಂಡು ಅದನ್ನು ತೊಳೆದು ತೊಗೊಂಡಿದ್ದೀನಿ. ಈಗ ಮೆಂತ್ಯ ನಾನು ತೊಳೆದು ಬಿಟ್ಟು ನಾನು ಹೆಸರು ಬೇಳೆ ಜೊತೆ ಸೇರಿಸ್ಕೊಂಡು ಅರ್ಶಿನದ ಪುಡಿ ಮತ್ತು ಸಾಲ್ಟ್ ಹಾಕಿ ನೀರು ಇಟ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಒಂದು 3 ವಿಷಲ್ ಇಡೋಣ. ನೀವು ಇದಕ್ಕೆ ಜಾಸ್ತಿ ನೀರು ಇಡಬೇಕು ಅಂತ ಅವಶ್ಯಕತೆ ಇಲ್ಲ, ಗಟ್ಟಿಗಿದ್ರೇ ಪಪ್ಪು ಚೆನ್ನಾಗಿರೋದು. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಡ್ತೀನಿ. ಎಣ್ಣೆ ನಾನು ಚೆನ್ನಾಗಿ ಆದಮೇಲೆ ಸಾಸಿವೆ ಸೇರಿಸ್ಕೊಳ್ಳೋಣ. ಆಮೇಲೆ ಒಂದು ಸಾಸಿವೆ ಸೇರಿದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಾ ಸೇರಿಸ್ಕೊತೀನಿ ನಾನು. ಈಗ ಒಂದು ದೊಡ್ಡ ಸೈಜ್ ಈರುಳ್ಳಿ, ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಈಗ ಸೀಳಿರೋಂಥ ಖಾರ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ನೀವು ಖಾರದ ಪುಡಿ ಏನೂ ಸೇರಿಸಲ್ಲ, ಖಾರ ಮೆಣಸಿನ್ಕಾಯಿನೇ ನಿಮ್ಗೆ ಎಷ್ಟು ಖಾರ ಬೇಕೋ ಸೇರಿಸ್ಕೊಳ್ಳಿ. ಈಗ ಚೂರು ಇಂಗು ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಣ್ಣಾಗಿರೋಂಥ ಟೊಮೆಟೋನು ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಟ್ಟು ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ನಾನು ಈಗ ಮೆಂತ್ಯ ಪಪ್ಪು ಬೆಂದಿದೆ, ಅದಕ್ಕೆ ಲೈಟಾಗಿ ಮಸ್ಕೊಳ್ಳೋಣ. ಈಗ ಇದು ಎಣ್ಣೆ ಬಿಟ್ಟು ಬಂದಿದೆ, ಈಗ ಇದನ್ನೇನು ಮಾಡೋಣ, ಮಸ್ತಿರೋಂತಹ ಮೆಂತ್ಯ ಪಪ್ಪು ಜೊತೆಗೆ ಇದನ್ನು ಸೇರಿಸ್ಕೊಳ್ಳೋಣ ನಾವು. ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋಕ್ಕೆ ಬಿಡೋಣ. ಅಷ್ಟೇ ಮೆಂತ್ಯ ಪಪ್ಪು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥದ್ದು, ಸೂಪರಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಈಗ ಮೆಂತ್ಯ ಪಪ್ಪು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆದಂತಹ ರೆಸಿಪಿ ಜೊತೆಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.